ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನೋಡಿದಲ್ಲಿ ಪಿ ಯು ಸಿ ಮಿನಿಮಮ್ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಮಾರ್ಕ್ಸ್, ನೀವು ಇಷ್ಟು ಅಂಕಗಳು ತೆಗೆದ್ರೆ ಮಾತ್ರ ಪಾಸ್ ಆಗಬೇಕು ಅಂತ ಆ ಮಾರ್ಕ್ಸು, ಮತ್ತು ನಿಮಗೆ ಫೇಲ್ ಆದರೆ ಮುಂದಿನ ಏನೇನು ರೂಲ್ಸ್ ಇರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ನೀವೇನು ಮೊದಲ ಬಾರಿ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನಮಗೆ ಲೈಕ್ನ ಮಾಡಿ. ನೀವು ಪರೀಕ್ಷೆಯನ್ನು 100 ಅಂಕಕ್ಕೆ ಬರೀತೀರಾ, ಫಾರ್ ಎಕ್ಸಾಂಪಲ್ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ನೆಕ್ಸ್ಟ್ ಅದರ್ ಲ್ಯಾಂಗ್ವೇಜಸ್ ಆಗಿರ್ಬೋದು, ನಿಮ್ಮದು ಕಾಮರ್ಸ್ ಸಬ್ಜೆಕ್ಟ್ಗಳು ಯಾವುದೇ ಆಗಿರ್ಬೋದು, ನೀವು 100 ಅಂಕಗಳಿಗೆ ಪರೀಕ್ಷೆ ಬರೆದ್ರೆ ನೀವು ಅದರಲ್ಲಿ ಕನಿಷ್ಠ ಬಂದುಬಿಟ್ಟು 35 ಅಂಕಗಳನ್ನು, 100ಕ್ಕೆ ನೀವು ಕನಿಷ್ಠ 35 ಅಂಕಗಳನ್ನು ಪಡೆದಿದ್ದರೆ ಮಾತ್ರ ನೀವು ಪಾಸ್ ಆಗ್ತೀರಾ. 35ಕ್ಕಿಂತ ಒಳಗಿದ್ರೆ ನೀವು ಬಂದುಬಿಟ್ಟು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಮತ್ತೆ ಮುಂದಿನ ಬಾರಿ ಎಕ್ಸಾಮಿನೇಷನ್ ಬರಬೇಕಾಗುತ್ತೆ. ನೀವು ಸಬ್ಜೆಕ್ಟ್ಗಳಿಗೆ, ವಿಷಯಗಳಿಗೆ 100 ಅಂಕಗಳಿಗೆ ನೀವು 35 ಅಂಕಗಳನ್ನು ಕೂಡ ತರಬೇಕಾಗುತ್ತೆ. ನೀವು ಟೋಟಲ್ ಬಂದುಬಿಟ್ಟು ನಿಮಗೆ ಟೋಟಲ್ 600 ಅಂಕಗಳಿಗೆ ನೀವು ಎಕ್ಸಾಮಿನೇಷನ್ ಬರೀತಾರೆ, ಅದರಲ್ಲಿ ನಿಮಗೆ ಕನಿಷ್ಠ 210 ಬಂದಿರಬೇಕಾಗುತ್ತೆ. ಟೋಟಲ್ 600 ಅಂಕಗಳಿಗೆ ಕನಿಷ್ಠ ನಿಮಗೆ 210 ಬರಬೇಕಾಗುತ್ತೆ. 100 ಅಂಕಗಳಿಗೆ ನೀವು ಪ್ರತಿಯೊಂದು ಎಕ್ಸಾಮ್ 100 ಅಂಕಗಳಿಗೆ ಬರೋ ನೀವು ಕನಿಷ್ಠ ಬಂದುಬಿಟ್ಟು 35 ಅಂಕಗಳು ನಿಮಗೆ ಬಂದಿರಬೇಕಾಗುತ್ತೆ, ನಿಮಗೆ ಕ್ವಾಲಿಫಿಕೇಷನ್ ಸಿಕ್ತು ಅನ್ಕೋತೀನಿ. ಈಗ ನೀವು ಕೇಳ್ಬೋದು 100 ಅಂಕಗಳಿಗೆ 35 ಬಂದರೆ ಪಾಸ್ ಆಗ್ತೀವಿ, 600 ಅಂಕಗಳಿಗೆ 210 ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತೀರಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಸೈನ್ಸ್ ವಿದ್ಯಾರ್ಥಿಗಳು ಡೌಟ್ ಇರುತ್ತೆ, ಅವರಿಗೆ ಕಡಿಮೆ ಅಂಕಗಳಿಗೆ ಬರೆಯೋದು. ಸೈನ್ಸ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಅವರು ಬಂದುಬಿಟ್ಟು 70 ಮಾರ್ಕ್ಸ್ಗೆ ಥಿಯರಿ ಎಕ್ಸಾಮ್ ಬರೀತಾರೆ, ಅವರಿಗೆ 30 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಬರೀತಾರೆ. ಅವ್ರಿಗೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂದರೆ 70 ಅಂಕಗಳಿಗೆ ಬರೆಯೋ ಸೈನ್ಸ್ ವಿದ್ಯಾರ್ಥಿಗಳು ಕನಿಷ್ಠ 25 ಅಂಕಗಳನ್ನು ತೆಗಿಬೇಕಾಗುತ್ತೆ ಥಿಯರಿ ಎಕ್ಸಾಮಿನೇಷನ್ಗೆ, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಕನಿಷ್ಠ 11 ಅಂಕಗಳನ್ನು ಕೂಡ ತೆಗಿಬೇಕಾಗುತ್ತೆ. ಆಗ ಅವ್ರನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವರು ಕೂಡ ಟೋಟಲ್ 70 + 30 ಕೂಡಿದಾಗ 25 + 11 ಬಂದುಬಿಟ್ಟು 36 ಅಂಕಗಳು ಆಗ್ತದೆ, ಆಗ ಅವ್ರನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಬಂದುಬಿಟ್ಟು ಸೈನ್ಸ್ ವಿದ್ಯಾರ್ಥಿಗಳಿಗೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಆಗಿರ್ಬೋದು ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಯಾರು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಬರ್ತಾರೆ ಅವರು 70 ಅಂಕಗಳಿಗೆ ಕನಿಷ್ಠ 25 ಅಂಕಗಳನ್ನು ತೆಗಿಬೇಕಾಗುತ್ತೆ, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಂದುಬಿಟ್ಟು 30 ಅಂಕಗಳಿರುತ್ತೆ. ನೀವು 30 ಅಂಕಗಳಿಗೆ ಕನಿಷ್ಠ 11 ಅಂಕಗಳು ತೆಗಿಬೇಕಾಗುತ್ತೆ, ಆಗ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ನೀವು 100 ಅಂಕಗಳಿಗೆ ಟೋಟಲ್ ಎಕ್ಸಾಮಿನೇಷನ್ ಬರೀತಾರೆ, 100 ಅಂಕಗಳಿಗೆ ನಿಮಗೆ ಕನಿಷ್ಠ 35 ಅಂಕಗಳು ಬಂದರೆ ನಿಮಗೆ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಬಂದುಬಿಟ್ಟು 600 ಅಂಕಗಳಿಗೆ ನಿಮಗೆ ಕನಿಷ್ಠ 210, ಟೋಟಲ್ ಎಲ್ಲ ಸೇರಿಸಿ 210 ಅಂಕಗಳು ನೀವು ಪಡೆದಿದ್ದರೆ ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಮತ್ತು ಇನ್ನೊಂದು ಡೌಟ್ ಅಂದರೆ ವಿದ್ಯಾರ್ಥಿಗಳಿಗೆ, ನೀವು ಫೇಲ್ ಆದರೆ ಮುಂದೆ ಏನು ಅಂತ ಕೇಳ್ಬೋದು. ನೀವು ಫೇಲ್ ಆದರೆ ಮುಂದೆ ಏನಿಲ್ಲ, ಮತ್ತೆ ನೀವು ಎಕ್ಸಾಮಿನೇಷನ್ ಕಟ್ತೀರ, ಮತ್ತೆ ಹೋಗಿ ಎಕ್ಸಾಮಿನೇಷನ್ ಬರೀತಾರೆ. ನೀವು ತಲೆ ಕೆಡಿಸ್ಕೊಂಡು ನಿಮಗೋಸ್ಕರ ಸಪ್ಲಿಮೆಂಟ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ. ಕಷ್ಟಪಟ್ಟು ಆರಾಮಾಗಿ ಪಾಸ್ ಆಗ್ತೀರಾ. ಈಗ ಪಿ ಯು ಸಿಲಿ ಆಪ್ಷನ್ಗಳು ಕೂಡ ಕೊಟ್ಟಿದ್ದಾರೆ, ಸಾಕಷ್ಟು ಚೇಂಜ್ ಕೂಡ ಮಾಡಿದ್ದಾರೆ, ಸಿಲೆಬಸ್ ಕೂಡ ರೆಡ್ಯೂಸ್ ಮಾಡಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಬೇಗ ಎಕ್ಸಾಮಿನೇಷನ್ ಮಾಡಿರಿ, ಆದಷ್ಟು ಬೇಗ ಓದಿ, ಚೆನ್ನಾಗಿ ಪಾಸ್ ಆಗಿ ಈಸಿಯಾಗಿ ಇರುತ್ತೆ ಎಕ್ಸಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.